ಅಮೆರಿಕ ಪ್ರವಾಸದಲ್ಲಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಭಾಷಣವನ್ನು ಬಿಜೆಪಿಗರು ತಿರುಚಿ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಶಂಭು ಶೆಟ್ಟಿ ಆಪಾದಿಸಿದರು. ಕಾರವಾರದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಸಂಸದರು, ವಕ್ತಾರರು ಹಾಗೂ ಹಳಿಯಾಳದ ಮಾಜಿ ಶಾಸಕ ಸುನಿಲ್ ಹೆಗಡೆ ಕೂಡ ರಾಹುಲ್ ಗಾಂಧಿ ಅವರ ಅಮೆರಿಕ ಪ್ರವಾಸದ ಭಾಷಣದ ಹಿನ್ನೆಲೆ ಟೀಕೆ ಮಾಡುತ್ತಿದ್ದಾರೆ. ಭಾರತದಲ್ಲಿ ಮೀಸಲಾತಿ ಹೋಗಲಾಡಿಸುತ್ತೇವೆ ಎಂದು ಹೇಳಿರುವ ಬಗ್ಗೆ ಟೀಕೆ ನಡೆಯುತ್ತಿದೆ. ಆದರೆ ಬಿಜೆಪಿಯು ಅರ್ಧ ಸತ್ಯ ಹೇಳುತ್ತಾ ಜನರನ್ನ ತಪ್ಪುದಾರಿಗೆ ಎಳೆಯುತ್ತಿದ್ದಾರೆ ಎಂದರು. ರಾಹುಲ್ ಗಾಂಧಿ ಅವರ ಭಾಷಣದ ಪೂರ್ಣ ವಾಕ್ಯ ಕೇಳದೆ ಟೀಕೆ ಮಾಡಲಾಗುತ್ತಿದೆ. ದೇಶದಲ್ಲಿ ಸಮಾನತೆ ಬರುವವರೆಗೆ ಮೀಸಲಾತಿ ಇರಲಿದೆ, ಸಮಾನತೆ ಬಂದ ಬಳಿಕ ಮೀಸಲಾತಿ ತೆಗೆಯುವ ಬಗ್ಗೆ ಯೋಚಿಸುತ್ತೇವೆ ಎಂದು ರಾಹುಲ್ ಗಾಂಧಿ ಹೇಳಿದ್ದರು. ಆದರೆ ಈ ಪೂರ್ಣ ವಾಕ್ಯವನ್ನು ಬಿಜೆಪಿಗರು ಜನರಿಗೆ ಹೇಳುತ್ತಿಲ್ಲ ಎಂದು ಕಿಡಿಕಾರಿದರು. ದೇಶದಲ್ಲಿ ಪಾದಯಾತ್ರೆ ಮಾಡಿ ಸಮಾನತೆಯ ಬಗ್ಗೆ ವಿಷಯ ಸಂಗ್ರಹ ಮಾಡಲಾಗಿದೆ. ದೇಶದಲ್ಲಿ 90% ಪರಿಶಿಷ್ಟ ಜಾತಿ ಪಂಗಡ ಹಾಗೂ ಹಿಂದುಳಿದ ವರ್ಗದವರಿದ್ದಾರೆ. ಆದರೆ ಉಳಿದ 10% ಜನರು ದೇಶ ನಡೆಸುತ್ತಿದ್ದಾರೆ, ಅಲ್ಲಿಯೂ ಸಮಾನತೆ ನೀಡಬೇಕು ಎನ್ನುವ ಅರ್ಥದಲ್ಲಿ ಮಾತನಾಡಿದ್ದಾರೆ. ಮುಂಬರುವ ಹರಿಯಾಣ ಹಾಗೂ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಲಾಭ ಪಡೆಯಲು ಈ ರೀತಿಯ ಸುಳ್ಳು ಟೀಕೆ ಮಾಡಲಾಗುತ್ತಿದೆ ಎಂದರು. ಲೋಕಸಭೆಯ ರಾಹುಲ್ ಗಾಂಧಿಯ ಅಮೆರಿಕ ಪ್ರವಾಸದಲ್ಲಿ ಆಗಿರುವ ಮಾತುಗಳ ಕೆಲವು ವಿಷಯಗಳನ್ನು ಎತ್ತಿಕೊಂಡು ಅದರಲ್ಲಿ ರಾಹುಲ್ ಗಾಂಧಿ ಅವರನ್ನು ಸನ್ಮಾನ್ಯ ರಾಹುಲ್ ಗಾಂಧಿ ಅವರನ್ನು ಟೀಕಿಸುತ್ತಿದ್ದಾರೆ. ಇದನ್ನು ಇವರಿಂದು ಈಗ ಅಖಿಲ ಭಾರತ ಮಟ್ಟದಲ್ಲಿ ಒಂದು ಹೋರಾಟದ ರೂಪದಲ್ಲಿ ಈ ಒಂದು ರಾಹುಲ್ ಗಾಂಧಿ ಮೇಲೆ ಹೋರಾಟ ಮಾಡುತ್ತಿದ್ದಾಗ ನಂಬುತ್ತಿದ್ದಂತಹ ಕೆಲವು ಸ್ಪಷ್ಟ ಸತ್ಯ ವಿಷಯವನ್ನು ನಮ್ಮ ಮುಂದಿಡಲು ಈ ಪತ್ರಿಕಾಗೋಷ್ಠಿ ಕಾರಣ. ಕಾಂಗ್ರೆಸ್ ತಾಲೂಕು ಗ್ಯಾರಂಟಿ ಪ್ರಾಧಿಕಾರದ ಅಧ್ಯಕ್ಷ ರಾಜೇಂದ್ರ ರಾಣೆ, ನಿವೃತ್ತ ಪ್ರಾಂಶುಪಾಲ ಜಿಪಿ ನಾಯಕ್, ಮಚ್ಚೇಂದ್ರ ಮಹಾಲೆ, ಬಾಬು ಶೇಖ್, ಸಿಜಿ ನಾಯಕ್, ಪ್ರಕಾಶ್ ಸಾವಂತ್ ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.